ಚಿಕ್ಕೋಡಿ ತಾಲೂಕಿನ ಕರಗಾಂವ್, ಡೋನ್ವಾಡ್ ಮತ್ತು ಹಂಚನಾಳ ಗ್ರಾಮದ ತೋಟಪಟ್ಟಿ ಪ್ರದೇಶ ಜನವಸತಿ ಪ್ರದೇಶ ಜನರಿಗೆ ಅನುಕೂಲವಾಗಲು ಗುಣಮಟ್ಟದ ರಸ್ತೆ ನಿರ್ಮಾಣ ಕಾಮಗಾರಿಗೆ 3,75,00,000 ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಬಿಜೆಪಿ ಮುಖಂಡ ಪವನ್ ಕತ್ತಿ ಹೇಳಿದರು. ಅವರು ತಾಲೂಕಿನ ಕರಗಾಂವ್ ಡೋನ್ವಾಡ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು. ಗ್ರಾಮಸ್ಥರು ಮುಂದೆ ನಿಂತು ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳಬೇಕೆಂದು ತಿಳಿ ಹೇಳಿದರು. ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಗ್ರಾಮೀಣ ರಸ್ತೆಗಳು ಅವಶ್ಯಕವಾಗಿವೆ. ಹೀಗಾಗಿ ರಾಜ್ಯ ಸರ್ಕಾರ ಪ್ರತಿ ಹಳ್ಳಿಯಲ್ಲಿ ಜನರಿಗೆ ಅನುಕೂಲವಾಗಲು ರಸ್ತೆ ನಿರ್ಮಿಸಲು ಅನುದಾನ ಕೊಡುತ್ತಿದೆ ಎಂದರು. ಕಳೆದ 5 ವರ್ಷದಲ್ಲಿ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸದಾ ಶ್ರಮಿಸಲಾಗುತ್ತಿದೆ. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ 13,75,00,000 ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿತ್ತು. ಇದೀಗ ಎಲ್ಲ ರಸ್ತೆಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಸಚಿವ ಉಮೇಶ್ ಕತ್ತಿ ಮತ್ತು ಶಾಸಕರಾದ ಐಹೊಳೆ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸ ಭರದಿಂದ ನಡೆದಿದೆ ಎಂದರು. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕರಗಾಂವ್, ದೋನ್ವಾಡ್ ಹಾಗೂ ಹಂಚನಾಳ್ ಗ್ರಾಮಗಳಲ್ಲಿ ಇವತ್ತು ರಸ್ತೆ ಪೂಜೆಯನ್ನು ಎಲ್ಲರ ಹಿರಿಯರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೇವೆ. ಇವತ್ತು ಸುಮಾರು ಇವು 3 ಗ್ರಾಮಗಳಿಗೆ ಸುಮಾರು 3,75,00,000 ಮೊತ್ತವನ್ನು ಅಂದಾಜು ಮೊತ್ತವನ್ನು ಖರ್ಚು ಮಾಡಿ ಇವತ್ತು ಗುಣಮಟ್ಟದ ಒಂದು ರಸ್ತೆ ಬೇಕಾಗಿರೋದ್ರಿಂದ ಅದು ಭೂಮಿ ಪೂಜೆಯನ್ನು ನೆರವೇರಿಸಿ ಹಾಗೂ ನಾನು ಎಲ್ಲ ರೈತ ಬಾಂಧವರಲ್ಲಿ ಬಿಟ್ಕೊಳ್ಳೋದು ಏನಂತಂದರೆ ತಾವು ಕೂಡ ಈ ಒಂದು ರಸ್ತೆಯನ್ನು ಅಚ್ಚುಕಟ್ಟಾಗಿ ಮುಂದೆ ನಿಂತು ತಾವು ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಏನಾದರೂ ಒಂದು ಸಾಲ ಅದು ಏನರ ನಿಮ್ಮದು ಜಮೀನಾಗ ಒಂದು ಸಾಲ ಬರೋದಿತ್ತಂದ್ರೆ ಕೊಟ್ಟು ಸಹಕರಿಸ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ. ಯಾಕಪ್ಪ ಅಂತಂದರೆ ಮುಂದೆ ಬರುವಂಥ ಒಂದು ಎಲ್ಲ ಒಂದು ಸಮಸ್ಯೆಗಳಿಗೆ ಅಂದರೆ ನಿಮಗೆ ಮುಂದೆ ನಿಮ್ಮ ಮನ್ಯಾಗ ಒಂದು ಕಾರ್ಯಕ್ರಮ ಇರಲಿ ಅಥವಾ ಮನ್ಯಾಗ ಯಾರು ಅಜಾರಿ ಬಿದ್ದಿರಲಿ ಅಥವಾ ಮನ್ಯಾಗ ಏನೋ ಒಂದು ನಿಮ್ಮ ಕಬ್ಬು ಹೋಗುವಂಥದ್ದು ಇರಲಿ ಅಥವಾ ಬೇರೆ ಬೇರೆ ಒಂದು ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಅದು ರಸ್ತೆ ನಿಮಗೆ ಉಪಯೋಗಕರವಾಗಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ಇನ್ನು ಮುಂದೆ ಅದು ಈ ರಸ್ತೆ ಎಲ್ಲಿ ಮುಗಿತೈತೆ ಅಲ್ಲಿಂದ ಮತ್ತು ಮುಂದಿನ ಒಂದು ಭಾಗದಲ್ಲಿ ನಾನು ತೋಳಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇದೇ ರೀತಿ ಈ ಗ್ರಾಮಸ್ಥರು ಒಟ್ಟು ಚೆನ್ನಾಗಿ ಮುಂದೆ ನಿಂತು ಮಾಡಿಸ್ಕೋಬೇಕು. ಮತ್ತು ಎಲ್ಲ ಗುತ್ತಿಗೆದಾರ ಅವರು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಿ ಮುಂದೆ ಒಟ್ಟು ಅವ್ರಿಗೂ ತೊಂದರೆ ಆಗಬಾರ್ದು, ಗ್ರಾಮಸ್ಥರಿಗೂ ತೊಂದರೆ ಆಗಬಾರ್ದಂಗೆ ತಾವು ಎಲ್ಲರೂ ಗುತ್ತಿಗೆದಾರರೆಲ್ಲ ನೀಟಾಗಿ ಮುಂದೆ ನಿಂತು ಕೆಲಸವನ್ನು ಮಾಡಬೇಕು. ಐಟಮ್ಗಳನ್ನು ತೊಂಡಿದ್ರೆ ಅವನ್ನೆಲ್ಲ ಕೂಡ ಅಲ್ಲಿ ಮಾಡತ್ತಾರೋ ಇಲ್ಲೋ ಅಂತ ತಾವು ಕೂಡ ಬಂದು ನೋಡಿ ಚೆನ್ನಾಗಿ ಒಟ್ಟು ಜನಕ್ಕೆ ಅನುಕೂಲ ಮಾಡುವಂಥ ಒಂದು ನಿಟ್ಟಿನಲ್ಲಿ ತಾವು ಎಲ್ಲರೂ ಬಂದು ನೀಟಾಗಿ ಕೆಲಸ ತೊಗೊಳ್ಬೇಕು ಅವ್ರ ಕೈಗೆ. ಈ ಜಾಗನೂರು ಇರ್ಬೋದು, ಮಮದಾಪುರ ಇರ್ಬೋದು, ವಿಜಯನಗರ, ಪಕ್ತಾನಟ್ಟಿ ಹಾಗೂ ನಮ್ಮ ಕರಗಾಂವ, ದೋನ್ವಾಡ, ಹಂಚನಾಳ, ನಾಗರಮುನ್ನೋಳಿ, ಬೆಳಗ್ಲಿ ಹಾಗೂ ಉಮ್ರಾಣಿ ಮತ್ತು ಇಟ್ನಾಳ್ ಸುಮಾರು ಎಲ್ಲ ಗ್ರಾಮಗಳು ಕೂಡಿ ಸುಮಾರು 10 ಕೋಟಿ ಕೆಲಸವನ್ನು ನಾನು ಈ ಒಂದು ವಾರ ನಾನು ಎಲ್ಲ ಕಡೆ ಪೂಜೆಯನ್ನು ನಾನು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ನನ್ನ ಪೂಜೆಯನ್ನು ನೆರವೇರಿಸಿದ್ದೇನೆ. ಸುಮಾರು ಇನ್ನೂ ಮುಂದೆ ಕೂಡ ಒಂದು ಸ್ವಲ್ಪ ಇನ್ನೂ ಬೇರೆ ಬೇರೆ ಅವರು ಎಲ್ಲರೂ ಹೋದಾಗ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಹೇಳಿದ್ದಾರೆ, ಇಲ್ಲರಿ ಇದ್ರ ಮುಂದೆ ಸ್ವಲ್ಪ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅಥವಾ ಬೇರೆ ರಸ್ತೆಗಳನ್ನು ಹೇಳಿದ್ದಾರೆ. ಅವನು ಕೂಡ ಮುಂದೆ ಪ್ರಯತ್ನ ಮಾಡಿ ಮಾನ್ಯ ನಮ್ಮ ಈ ಭಾಗದ ಹಿರಿಯರಾದ ಶ್ರೀ ಉಮೇಶನ ಕತ್ತಿಯವರು ಹಾಗೂ ಮಾಜಿ ಸಂಸದರಾದ ರಮೇಶನ ಕತ್ತಿಯವರು ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದುರ್ಯೋಧನ ಐಹೊಳೆ ಅವರ ಒಂದು ನೇತೃತ್ವದಲ್ಲಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಇನ್ನೊಂದು 10 ಕೋಟಿ ಅನುದಾನವನ್ನು ತಂದು ಇನ್ನೂ ಎಲ್ಲ ಕಡೆ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋಂಥ ಒಂದು ಮಾತನ್ನು ಈ ನಿಮ್ಮ ವಾಹಿನಿ ಮೂಲಕ ನಾನು ಎಲ್ಲ ಜನರಿಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಧುರೀಣರಾದ ವಿಲಾಸ್ ಗಾಡಿವಡ್ಡರ್, ಬೀರಜ್ ಉಪ್ಪಾರ್, ಸಿದ್ಧಾರ್ಥ್ ಮಾಳ್ಗೆ, ಗುರುನಾಥ್ ಕರಿಗಾರ್, ಬಸಪ್ಪ ದಾನಪ್ಪಗೋಳ್, ಮಹಾದೇವ್ ನಿರ್ಲಿ, ಈರಪ್ಪ ಕರಿಗಾರ್, ಅರ್ಜುನ್ ಕಿವಡ್, ರವಿ ರಾನವಗೋಳ್, ಕಲ್ಲಪ್ಪ ಬಬಲೇಶ್ವರ್, ಕಲ್ಲಪ್ಪ ಕಿವಡ್, ಬಸವನ್ನಿ ಕಬ್ಬೂರೆ, ಸಿದ್ದು ಖಿಂಡಿ ಸೇರಿದಂತೆ
ಮುಂತಾದವರು ಉಪಸ್ಥಿತರಿದ್ದರು.